ಬಿಜಾಪುರದ ಒಂದು ಪುಟ್ಟ ಹಳ್ಳಿಯಲ್ಲಿ ಅಜ್ಜಿ ಒಬ್ಬಂಟಿಯಾಗಿರ್ತಿದ್ಲು. ಅವರ ಕುಟುಂಬದಲ್ಲಿ ಮಗ, ಸೊಸೆ ಹಾಗೂ ಮೊಮ್ಮಗ ಕೂಡ ಇದ್ರು. ರಾಜೇಶ್, ರಮ ಹಾಗೂ ವೀರು ಸಿಟಿಯಲ್ಲಿ ಮೂವರು ಇರ್ತಿದ್ರು. ಅಪ್ಪ, ಈ ರಜೆಗೆ ನಾವು ಊರಿಗೆ ಹೋಗಿ ಅಜ್ಜಿನ ಭೇಟಿ ಮಾಡೋಣ ಅಲ್ವಾ? ನೋಡೋಣ ಮಗು, ಆಫೀಸಲ್ಲಿ ರಜೆ ಸಿಕ್ಕಿದ್ರೆ ನಾವು ಖಂಡಿತ ಹೋಗೋಣ. ಅಪ್ಪ, ನೀವು ಲಾಸ್ಟ್ ಇಯರ್ ಕೂಡ ಇದನ್ನೇ ಹೇಳಿದ್ರಿ. ಐನೋ ಮಗನೇ, ಆದ್ರೆ ನಿನಗೆ ಗೊತ್ತಿದೆ ನಾನು ಈ ಬಾರಿ ಜಾಬ್ ಚೇಂಜ್ ಮಾಡಿದ್ದೀನಿ, ಹಾಗಾಗಿ ನಾವು ಊರಿಗೆ ಹೋಗೋಕ್ಕೆ ಸಾಧ್ಯವಿಲ್ಲ. ನೀವ್ ಯಾವಾಗ್ಲೂ ಹೀಗೆ ಮಾಡ್ತೀರಾ ಅಪ್ಪ? ವಿನಯ್ ಕೋಪಗೊಂಡು ತನ್ನ ಕೋಣೆಗೆ ಹೋಗ್ತಾನೆ. ವಿನಯ್, ಮಗ ವಿನಯ್, ನೀವ್ ಆಫೀಸಿಗೆ ಹೋಗಿ, ವಿನಯ್ನ ನಾನ್ ಸಮಾಧಾನ ಮಾಡ್ತೇನೆ. ಸರಿ, ನೀನು ಅವನಿಗೆ ಬುದ್ಧಿ ಹೇಳು. ರಾಜೇಶ್ ತನ್ನ ಆಫೀಸಿಗೆ ಹೊರಟೋಗ್ತಾನೆ. ರಮಾ ವಿನಯ್ನ ಕೋಣೆಗೆ ಬರ್ತಾಳೆ. ವಿನಯ್, ಇಲ್ಲೋಡು, ನಿನ್ಗೋಸ್ಕರ ನಾನು ಚಾಕ್ಲೇಟ್ ತಂದಿದ್ದೀನಿ. ನನಗೆ ಚಾಕ್ಲೇಟ್ ಬೇಡ. ಇಷ್ಟೊಂದು ಕೋಪ ಮಾಡ್ಕೋಬಾರ್ದು ಪುಟ್ಟ. ಅಪ್ಪ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದಾರೆ ಅಜ್ಜಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. ಹಾ ಪುಟ್ಟ, ನನಗೆ ಗೊತ್ತಿದೆ ನೀನು ಅಜ್ಜಿನ ಮಿಸ್ ಮಾಡ್ಕೋತಿದ್ಯಾ ಅಂತ. ನೀವು ಅಪ್ಪನಿಗೆ ಹೇಳಿ ನನ್ನನ್ನ ಅಜ್ಜಿ ಹತ್ರ ಕರ್ಕೊಂಡು ಹೋಗೋದಕ್ಕೆ. ಹಾ, ನಾನು ಪ್ರಯತ್ನ ಪಡ್ತೀನಿ, ಆದ್ರೆ ಪಕ್ಕ ಹೇಳೋಕ್ಕಾಗಲ್ಲ. ಆದ್ರೆ ಈಗ ನೀನು ಬಯಸೋದಾದ್ರೆ ನಿನ್ನ ಅಜ್ಜಿ ಹತ್ರ ನಾನು ಮಾತಾಡಿಸ್ತೀನಿ, ಸರಿನಾ? ಅವ್ರಿಗೆ ಫೋನ್ ಮಾಡಿ. ರಮಾ ತನ್ನ ಫೋನಿಂದ ಕಾಲ್ ಮಾಡ್ತಾಳೆ. ಅವರ ನೆರೆಮನೆಯವರು ರಿಸೀವ್ ಮಾಡ್ತಾರೆ. ಅಕ್ಕ, ಸರಿತಾ ದೇವಿ ಅವ್ರಿಗೆ ಫೋನ್ ಕೊಡ್ತೀರಾ? ಸ್ವಲ್ಪ ಮಾತಾಡ್ಬೇಕು. ಹಾ ಹಾ, ಇವಾಗ್ಲೇ ಹೋಗ್ತೀನಿ ಅವ್ರ ಹತ್ರ. ತಗೋ, ನಿಮ್ ಅಜ್ಜಿ ಬರ್ತಾರ ಇವಾಗ, ಅವ್ರ ಜೊತೆ ಮಾತಾಡು. ತಗೋ. ಸ್ವಲ್ಪ ಸಮಯದ ನಂತರ ವಯಸ್ಸಾದ ಅಜ್ಜಿ ಫೋನ್ ರಿಸೀವ್ ಮಾಡ್ತಾಳೆ. ಹಾ ಅಜ್ಜಿ, ನಿಮಗ್ ಹೇಗ್ ಗೊತ್ತಾಯ್ತು ನಾನೇ ಫೋನ್ ಮಾಡ್ದೆ ಅಂತ? ನನ್ನಂತ ಮುದ್ದಿಗೆ ನಿನ್ನ ಬಿಟ್ಟು ಇನ್ಯಾರಪ್ಪ ಕಾಲ್ ಮಾಡ್ತಾರೆ? ನನ್ ಕಾಳಜಿ ಇರೋದು ಕೇವಲ ನಿನ್ನೊಬ್ಬನ್ಗಷ್ಟೇ. ಅಜ್ಜಿ, ನೀವ್ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಿನ್ ಓದು ಬರಹ ಎಲ್ಲ ಹೇಗ್ ನಡೀತಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಿ, ನನ್ ಓದು ಕೂಡ ಚೆನ್ನಾಗ್ ನಡೀತಾ ಇದೆ. ಅಜ್ಜಿ, ಈ ಬಾರಿನೂ ನಮ್ಮಅಪ್ಪ ನಿನ್ನ ಭೇಟಿ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿಲ್ಲ. ಹೇಳ್ತಾರೆ ಅವ್ರಿಗೆ ರಜೆ ಇಲ್ವಂತೆ. ಅಪ್ಪ ಯಾವಾಗ್ಲೂ ಹೀಗೆ ಮಾಡ್ತಾರೆ. ಪರವಾಗಿಲ್ಲ, ಹೋಗ್ಲಿ ಬಿಡಪ್ಪ. ಆದ್ರೆ ನಾನ್ ನಿಮ್ಮನ್ನ ಭೇಟಿ ಮಾಡ್ಬೇಕು, ನಿಮ್ಮಿಂದ ಕತೆ ಕೇಳ್ಬೇಕು. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ನಾನೇ ನೀನಿರೋ ಜಾಗಕ್ಕೆ ಬಂದ್ಬಿಡ್ತೀನಿ. ನೀವು ಖಂಡಿತವಾಗ್ಲೂ ಬರ್ತೀರಾ ಅಜ್ಜಿ? ಹಾ, ನೀನು ನಿಮ್ಮಅಪ್ಪನ್ಗೆ ಹೇಳ್ಬಿಡು ನನ್ಗೆ ಟಿಕೆಟ್ ಮಾಡಿಸು ಅಂತ. ಅರೆ ವಾ, ಇವಾಗಂತೂ ಬಹಳ ಮಜಾ ಬರುತ್ತೆ. ನೀವ್ ಇಲ್ಲಿಗೆ ಬರೋದಕ್ಕೆ ತಯಾರಾಗಿ ಅಜ್ಜಿ, ನಾನ್ ನಿಮ್ಮನ್ನ ಕಾಯ್ತಾ ಇರ್ತೀನಿ. ಆಯ್ತು ಮುತ್ತು ಬಂಗಾರ. ಪುಟ್ಟ ವಿನಯ್ ಹಾಗೂ ಅಜ್ಜಿ ಇಬ್ರು ಖುಷಿಯಾಗಿದ್ರು, ಯಾಕಂದ್ರೆ ಆದಷ್ಟು ಬೇಗ ಒಬ್ರಿಗಿನ್ನೊಬ್ರು ನೋಡೋರಿದ್ರು. ಇಲ್ಲಿ ವಿನಯ್ ತನ್ ಮನೆಯಲ್ಲಿ ಕಿರ್ಚಾಡಕ್ ಶುರು ಮಾಡ್ತಾನೆ. ಅಜ್ಜಿ ಬರ್ತಾ ಇದ್ದಾರೆ, ಅಜ್ಜಿ ಬರ್ತಾ ಇದ್ದಾರೆ. ಹೌದಾ? ಆದ್ರೆ ಯಾವಾಗ? ಅದಂತೂ ಗೊತ್ತಿಲ್ಲ. ಅಜ್ಜಿ ಹೇಳಿದ್ರು ಅಪ್ಪನಿಗೆ ಹೇಳು ಟಿಕೆಟ್ ಮಾಡೋದಕ್ಕೆ ಅಂತ. ವಾ, ತುಂಬಾ ಒಳ್ಳೆ ಕೆಲಸ ಆಯ್ತು. ಅಪ್ಪ, ನೀವು ಅಜ್ಜಿಗೆ ಟಿಕೆಟ್ ಮಾಡಿದ್ರಾ? ನಾನು ಏಜೆಂಟಿಗೆ ಹೇಳಿದ್ದೀನಿ, ಅವ್ನು ಮಾಡ್ತಾನೆ. ಅಜ್ಜಿ ಕೂಡ ತನ್ನ ಮೊಮ್ಮಗನ ಹತ್ರ ಹೋಗೋದಕ್ಕೆ ತಯಾರಾಗ್ತಾ ಇರ್ತಾಳೆ. ಅರೆ, ಹಪ್ಪಳ ತಗೊಳ್ಳೋದನ್ನೇ ಮರ್ತು ಬಿಟ್ಟೆ ನಾನಂತೂ. ವಿನಯ್ಗೆ ಹಪ್ಪಳ ಅಂದ್ರೆ ತುಂಬಾನೇ ಇಷ್ಟ. ಹಪ್ಪಳದ ಡಬ್ಬ ಗಾಡ್ರೇಜಿನ ಮೇಲ್ಗಡೆ ಇಟ್ಟಿದ್ರು. ಅಜ್ಜಿ ಒಂದು ಸ್ಟೂಲ್ ಮೇಲೆ ಹತ್ತುತ್ತಾಳೆ. ಅವರ ಕೈ ಡಬ್ಬ ತನಕ ಹೋಗ್ತಾ ಇರೋದಿಲ್ಲ. ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಅದೇ ಪ್ರಯತ್ನದಲ್ಲಿ ಅವರ ಬ್ಯಾಲೆನ್ಸ್ ತಪ್ಪೋಗುತ್ತೆ ಹಾಗೂ ಅವರು ಬಿದ್ದಿರ್ತಾರೆ. ಅವರ ತಲೆಗೆ ಜೋರಾಗಿ ಪೆಟ್ಟು ಬಿದ್ದ ಕಾರಣ ಅವರು ಅಲ್ಲೇ ಸತ್ತೋಗ್ಬಿಡ್ತಾರೆ. ಮಾರನೆಯ ದಿನ ಅವರ ಪಕ್ಕದ ಮನೆಯವರು ಅವರನ್ನ ಎಬ್ಸಕ್ಕೆ ಬಂದಾಗ ಅಜ್ಜಿ ಬಿದ್ದಿರೋದನ್ನ ನೋಡಿ ಕೂಗೋಕ್ಕೆ ಶುರು ಮಾಡ್ತಾಳೆ. ಅಜ್ಜಿ ತೀರ್ಕೊಂಡ್ರು ಅಂತ ಎಲ್ಲರೂ ಊರಿಗೆ ಬರ್ತಾರೆ. ಅಜ್ಜಿ, ಅಜ್ಜಿ, ನಿಮಗೇನಾಗೋಯ್ತು? ರಾಜೇಶ್ ಹಾಗೂ ರಮಾ ವಿನಯ್ಗೆ ಸಮಾಧಾನ ಹೇಳಲು ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ವಿನಯ್ಗೆ ಬಹಳ ನೋವಾಗಿತ್ತು. ಅವನಿಗೆ ಅಜ್ಜಿ ಅಂದ್ರೆ ಬಹಳ ಇಷ್ಟವಾಗಿದ್ರು. ಅವತ್ತಿನ ರಾತ್ರಿ ಎಲ್ಲರೂ ಮಲಗಿರ್ತಾರೆ, ಆದ್ರೆ ವಿನಯ್ಗೆ ನಿದ್ದೆ ಬರ್ತಿರೋದಿಲ್ಲ. ಅವನು ಮನೆಯಲ್ಲಿ ಆಚೆ ಈಚೆ ತಿರ್ಗಾಡ್ತಿರ್ತಾನೆ. ಅಚಾನಕ್ ಆಗಿ ಅವನ ಗಮನ ಅಜ್ಜಿಯ ಚೇರ್ ಮೇಲೆ ಹೋಗುತ್ತೆ ಹಾಗೂ ಅದ್ರ ಮೇಲೆ ಅಜ್ಜಿ ಕೂತಿರ್ತಾಳೆ. ಅಜ್ಜಿ, ಅಜ್ಜಿ, ಅವನ ಅಜ್ಜಿ ಅವನನ್ನ ಕರೀತಾ ಇರ್ತಾಳೆ.
ನೀನು ಬಂದ್ಯ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಪುಟ್ಟ. ಬಾಬಾ ಅಜ್ಜಿ, ಎಲ್ಲರೂ ಹೇಳ್ತಾರೆ ನೀವು ಸತ್ತೋಗಿದ್ದೀರಾ ಹಾಗೂ ನೀವು ಯಾವತ್ತು ವಾಪಸ್ ಬರಲ್ಲ ಅಂತ. ಹೌದಾ? ಎಲ್ಲರೂ ಸುಳ್ಳು ಹೇಳ್ತಿದ್ರಲ್ವಾ ಅಜ್ಜಿ? ಹಾ ಪುಟ್ಟ, ನೋಡು ನಾನ್ ನಿನ್ ಜೊತೆ ಇಲ್ಲೇ ಇದ್ದೀನಿ. ವಿನಯ್ ತನ್ನ ಅಜ್ಜಿ ಜೊತೆಗೆ ಮಾತನಾಡ್ತಿದ್ದ. ಅದೇ ಸಮಯಕ್ಕೆ ರಮಾ ನಿದ್ದೆಯಿಂದ ಎದ್ದೇಳ್ತಾಳೆ ಹಾಗೂ ಅವಳು ವಿನಯ್ ಅನ್ನ ಹುಡುಕ್ತಾ ಹುಡುಕ್ತಾ ಅಂಗಳಕ್ಕೆ ಬರ್ತಾಳೆ. ಅವಳು ನೋಡ್ತಾಳೆ ವಿನಯ್ ಖಾಲಿ ಚೇರ್ ಜೊತೆಗೆ ಮಾತನಾಡ್ತಿರ್ತಾನೆ. ಅರೆ ವಿನಯ್, ಯಾರ ಜೊತೆ ಮಾತಾಡ್ತಿದ್ಯಾ? ನೋಡಿ ನೋಡಿ, ಅಜ್ಜಿ ವಾಪಸ್ ಬಂದ್ರು. ಎಲ್ಲಿದ್ದಾರೆ ಅಜ್ಜಿ? ಅಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲೋ? ಏನಮ್ಮ ನೋಡು, ಅಜ್ಜಿ ಇಲ್ಲೇ ಇದ್ದಾರೆ. ಇದನ್ನ ಕೇಳಿ ರಮಾನಿಗೆ ಆಶ್ಚರ್ಯವಾಗುತ್ತೆ. ರಾಜೇಶ್, ರಾಜೇಶ್! ಏನಾಯ್ತು? ವಿನಯ್ ಹೇಳ್ತಾ ಇದ್ದಾನೆ ಅವನು ಅಜ್ಜಿ ಹತ್ರ ಮಾತಾಡ್ತಿದ್ದಾನಂತೆ. ಅಯ್ಯೋ, ಅವನಿಗೆ ಅಜ್ಜಿ ನೆನಪಾಗಿರ್ಬೇಕು, ಅದಕ್ಕೆ ಅವನು ಹೀಗ್ ಮಾಡ್ತಾ ಇದ್ದಾನೆ. ಹಾಗೆಲ್ಲ ನನ್ಗೆ ಅನ್ನಿಸ್ತಾ ಇಲ್ಲ. ಬಹುಶಃ ಅವನ್ಗೆ ನಿನ್ ತಾಯಿಯ ಭೂತ ಕಾಣಿಸ್ತಿರ್ಬೋದಾ? ಇಲ್ಲ, ಹಾಗೆಲ್ಲ ಆಗೋದಿಲ್ಲ. ಅವನಿನ್ನು ಮಗು, ಅವನಿಗೆ ಹೀಗೆಲ್ಲ ಆಗ್ತಿರುತ್ತೆ. ಇರ್ಬಹುದು, ಒಂದ್ ವೇಳೆ ಹಾಗಿದ್ರೆ ಅದು ಒಳ್ಳೇದೇ. ಮಗ ವಿನಯ್, ಬಾ ಒಳಗ್ ಬಾ, ಹೋಗ್ ಮಲ್ಕೋ, ಬೆಳಗ್ಗೆ ನೀನ್ ಬೇಗ ಹೇಳ್ಬೇಕಲ್ವಾ? ಸರಿ ಅಪ್ಪ. ವಿನಯ್ನ ಅಪ್ಪ ಅಮ್ಮ ಅವನನ್ನ ಬೆಡ್ರೂಮಿಗೆ ಕರ್ಕೊಂಡೋಗ್ತಾರೆ. ಆ ದಿನದಿಂದ ವಿನಯ್ ಒಬ್ಬಂಟಿಯಾಗಿ ಮಾತಾಡ್ತಿರ್ತಾನೆ. ಇದನ್ನ ನೋಡಿ ರಮನಿಗೆ ಆಶ್ಚರ್ಯವಾಗ್ತಿರುತ್ತೆ. ವಿನಯ್, ಇವಾಗ ಯಾರ ಜೊತೆ ಮಾತಾಡ್ತಾ ಇದೀಯ ನೀನು? ಅಜ್ಜಿ ಜೊತೆಗೆ. ಪುಟ್ಟ, ಅಜ್ಜಿ ಈಗ ಉಳ್ದಿಲ್ಲಪ್ಪ, ಅವ್ರು ಯಾವತ್ತೂ ವಾಪಸ್ ಮತ್ತೆ ಬರಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಅಜ್ಜಿ ನನ್ನನ್ನ ಭೇಟಿ ಮಾಡಕ್ಕೆ ಡೈಲಿ ಬರ್ತಾರೆ. ನಿಂಗ್ ಗೊತ್ತಾ ಅಮ್ಮ, ಅಜ್ಜಿ ನಮ್ ಜೊತೆಗೆ ಯಾವಾಗ್ಲೂ ಇರ್ತಾರೆ. ಅಜ್ಜಿ ಹೇಳ್ತಿದ್ರು ಅವ್ರು ಯಾವಾಗ್ಲೂ ನನ್ ಜೊತೆನೆ ಇರ್ತಾರಂತೆ. ವಿನಯ್ನ ಈ ಮಾತನ್ನ ಕೇಳಿ ರಮನಿಗೆ ಭಯವಾಗ್ತಿರುತ್ತೆ. ಖಂಡಿತ ಏನೋ ಎಡ್ಬಟ್ಟಿದ್ದೀರಿ. ಇವಾಗ ಏನಾಯ್ತು? ವಿನಯ್ ಒಂಟಿಯಾಗೆ ಮಾತಾಡ್ತಾ ಇರ್ತಾನೆ. ಯಾವಾಗ ಕೇಳಿದ್ರು ಅಜ್ಜಿ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ನಾನ್ ನಿಮ್ಗೆ ಹೇಳಿದ್ರೆ ನನ್ ಮಾತೆ ಕೇಳಲಿಲ್ಲ. ನನಗನ್ಸತ್ತೆ ಖಂಡಿತ ಅವನಿಗೆ ನಿಮ್ ತಾಯಿ ಭೂತ ಕಾಣಿಸ್ತಿದೆ ಅಂತ. ಗೊತ್ತಾ ನಿಮ್ಗೆ? ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ನೀವ್ ಯಾವ್ದಾದ್ರು ಪಂಡಿತರ ಹತ್ರ ಮಾತಾಡಿ. ರಾಜೇಶ್ ಸ್ವಾಮೀಜಿಯನ್ನ ಭೇಟಿ ಮಾಡಕ್ಕೆ ದೇವಸ್ಥಾನದೊಳಗ್ ಬರ್ತಾನೆ ಹಾಗೂ ಅಲ್ಲಿ ಸ್ವಾಮೀಜಿಗೆ ಎಲ್ಲಾ ವಿಚಾರ ತಿಳಿಸ್ತಾನೆ. ಖಂಡಿತವಾಗಿಯೂ ನಿಮ್ ತಾಯಿಯ ಆತ್ಮ ಸೇರ್ಕೊಂಡಿದೆ. ಅಂದ್ರೆ ಅವರು ಇನ್ನೂ ಇಲ್ಲೇ ಇದ್ದಾರಾ? ಹಾ ಇರ್ಬೋದು, ಆದ್ರೆ ನಾವಂತೂ ಅವರ ಆತ್ಮ ಶಾಂತಿಗೋಸ್ಕರ ಎಲ್ಲದನ್ನು ಮಾಡಿದೀವಿ. ಹಾ, ಆದ್ರೆ ಅವರಿಗೆ ನಿಮ್ ಮಗ ಅಂದ್ರೆ ತುಂಬಾ ಇಷ್ಟ. ಬಹುಶಃ ಅವ್ರ ಆಸೆ ಈಡೇರಿಲ್ಲ ಅನ್ಸುತ್ತೆ. ಅವರ ಆಸೆನ ಇನ್ನು ಅವರ ಆತ್ಮದ ಹತ್ರನೇ ಕೇಳ್ಬೇಕು. ಹಾಗಾದ್ರೆ ಇವಾಗ ನಾವ್ ಏನ್ ಮಾಡ್ಬೇಕು ಸ್ವಾಮೀಜಿ? ಇವತ್ ರಾತ್ರಿ ನಾನ್ ನಿಮ್ ಮನೆಗ್ ಬರ್ತೀನಿ, ಅಲ್ಲೊಂದು ಪೂಜೆ ಮಾಡಿ ಅವರ ಆತ್ಮವನ್ನ ಕರೆಸ್ಕೊಳ್ಳೋಣ, ಆಮೇಲೆ ನೋಡೋಣ. ಸರಿ. ಇಲ್ಲಿ ಮನೆಯಲ್ಲಿ ರಮಾ ಹಾಗೂ ರಾಜೇಶ್ ಪೂಜೆಗೆ ತಯಾರು ಮಾಡ್ತಾ ಇರ್ತಾರೆ. ಸಾಯಂಕಾಲದ ಹೊತ್ತಿಗೆ ಸ್ವಾಮೀಜಿ ಮನೆಗ್ ಬರ್ತಾರೆ ಹಾಗೂ ಅವರು ತನ್ನ ಮಂತ್ರಗಳನ್ನ ಶುರು ಮಾಡ್ತಾರೆ. ನೀವು ನಿಮ್ಮ ಮಗನನ್ನ ಇಲ್ಲಿ ಕೂರಿಸಿ. ಮಗ ವಿನಯ್, ಆ ಸರ್ಕಲ್ ಅಲ್ಲಿ ಕೂತ್ಕೋ. ವಿನಯ್ ಚಕ್ರದ ಒಳಗಡೆ ಕೂತ್ಕೊಳ್ತಾನೆ ಹಾಗೂ ಸ್ವಾಮೀಜಿ ಮಂತ್ರವನ್ನ ಶುರು ಮಾಡ್ತಾರೆ. ಸ್ವಾಮೀಜಿ ಮಂತ್ರ ಹೇಳಿದ ಕೂಡಲೇ ವಾತಾವರಣದಲ್ಲಿ ಬದಲಾವಣೆ ಶುರುವಾಗುತ್ತೆ. ಗಾಳಿ ಜೋರಾಗಿ ಬೀಸುತ್ತೆ, ಕಿಟಕಿಗಳು ಪಡ್ಕೊಳ್ಳಕ್ಕೆ ಶುರುವಾಗುತ್ತೆ. ವಿನಯ್ನ ಅಜ್ಜಿಯ ಆತ್ಮ ಆ ಸರ್ಕಲಿನ ಹತ್ರ ಪ್ರಕಟವಾಗುತ್ತೆ. ಅಜ್ಜಿ, ನೀವು ನಿಮ್ಮ ಮೊಮ್ಮಗನ ಜೊತೆಗೆ ಇರೋಕ್ ಆಗೋದಿಲ್ಲ, ಇದು ಸೃಷ್ಟಿಯ ನಿಯಮವಲ್ಲ ಅಮ್ಮ. ನಾನು ಬದುಕಿದಾಗ್ಲೂ ನನ್ ಮೊಮ್ಮಗನ ಜೊತೆ ಇರೋದಕ್ಕೆ ಬಿಡ್ಲಿಲ್ಲ ಯಾರು. ಕೊನೆ ಪಕ್ಷ ಇವಾಗಾದ್ರೂ ಇರೋದಕ್ಕೆ ಬಿಡಿ. ಇಲ್ಲ ಅಮ್ಮ, ಇದ್ರಿಂದ ನಿಮ್ಮ ಮೊಮ್ಮಗನಿಗೆ ಸಮಸ್ಯೆ ಆಗುತ್ತೆ. ನಿಮಗೆ ಅವನ ಜೀವನವನ್ನ ಹಾಳ್ ಮಾಡೋದಕ್ಕೆ ಇಷ್ಟನಾ? ಇಲ್ಲ, ನನ್ನ ಮೊಮ್ಮಗ ಅಂದ್ರೆ ನನಗೆ ತುಂಬಾ ಇಷ್ಟ. ಹಾಗಾದ್ರೆ ಮಗುವಿಗೆ ಒಳ್ಳೇದೇನಂದ್ರೆ ನೀವು ಅವನಿಂದ ದೂರ ಇರೋದು. ಸರಿ, ಇನ್ಯಾವತ್ತು ನಾನು ವಿನಯ್ಗೆ ಕಾಣಿಸೋದಿಲ್ಲ. ನಾನಿದ್ದೀನಿ ಅನ್ನೋದು ಸಹ ಅವನಿಗೆ ಗೊತ್ತಾಗೋದಿಲ್ಲ. ಅಮ್ಮ, ನೀವು ಮುಕ್ತಿಯನ್ನ ಸ್ವೀಕಾರ ಮಾಡಬೇಕು, ಇದೊಂದೇ ಮಾರ್ಗ ಇರೋದು. ಸ್ವಾಮೀಜಿ ಒಂದು ಮಂತ್ರವನ್ನ ಓದ್ತಾರೆ ಹಾಗೂ ಅಜ್ಜಿಯ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ. ಅಜ್ಜಿಯ ಆತ್ಮ ಹೋಗದನ್ನ ನೋಡಿ ವಿನಯ್ ಅಳಕ್ ಶುರು ಮಾಡ್ತಾನೆ. ಆದ್ರೆ ಇದೇ ಅವರಿಬ್ಬರಿಗೂ ಒಳ್ಳೇದಾಗಿತ್ತು. ಅವರಿಬ್ಬರು
ಒಟ್ಟಿಗೆ ಇರೋದು ಬಹುಶಃ ಸೃಷ್ಟಿಗೆ ಇಷ್ಟನೇ ಇರಲಿಲ್ಲ ಅನ್ಸುತ್ತೆ.